ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ್ ಕನ್ನಡ ಕೋರ ಬಂದಿನ ಒಂದು ಹೊಸ ಹೊಡೆ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರ ಆಲ್ರೆಡಿ ತಮ್ಮಲ್ಲಿ ನೋಡಿದಂಗೆ ಡೆಫಿನೆಟ್ಲಿ ನೀವು ಒಂದು ಹತ್ತು ಲಕ್ಷದಲ್ಲಿ ಮನೆಯನ್ನು ಕಟ್ಟಬಹುದು ಟೂ ಬಿ ಎಚ್ ಕೆ ಮನೆಯನ್ನು ಕಟ್ಟಬಹುದು ಆದರೆ ಇಲ್ಲಿ ನೀವು ಮುಂದಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತಂತಂದ್ರೆ ಹೌದು ವೀಕ್ಷಕರೇ ಕಂಟಿನ್ಯೂ ಮಾಡಬೇಕಂದ್ರೆ ಕಾಲಮ್ ಸ್ಟ್ರಕ್ಚರ್ಗೆ ಹೋಗಿ ಇಲ್ಲ ಹತ್ತು ಲಕ್ಷದ ಒಳಗಡೆನೆ ಆಗಬೇಕು ಅಂತಂದ್ರೆ ಇಲ್ಲಿ ಫೌಂಡೇಶನ್ ಅಂದರೆ ಲೋಡ್ ಬೇರಿಂಗ್ ಸೆಕ್ಷನ್ಗೆ ಇಲ್ಲಿ ಹೋಗಬೇಕಾಗುತ್ತೆ ಶಿಕ್ಷಕರ ಯಾವುದೇ ಕಾಲಮ್ ಸೆಕ್ಷನ್ನಲ್ಲ ಏನೂ ಬೇಕಾಗೋದಿಲ್ಲ ಜಸ್ಟ್ ಒಂದು ಫೌಂಡೇಶನ್ ಹಾಕ್ಕೊಂಡು ನೀವು ಮನೆಯನ್ನು ಕಟ್ಬೋದು ಆರಾಮಾಗಿ ಒಂದು ಫ್ಲೋರ್ ಅಂತೂ ಈಸಿಯಾಗಿ ಕಟ್ಬೋದು ಬಸ್ಟ್ ತುಂಬ ಕಾಸ್ಟ್ ಕಟಿಂಗ್ ಮಾಡಿರೋದ್ರಿಂದ ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಎತ್ತೋದನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ ಇಲ್ಲ ಒಂದು ವೇಳೆ ನಾವು ಇನ್ನೊಂದು ರೆಕ ಇವತ್ತೆಲ್ಲ ನಾಳೆ ದುಡ್ಡು ಒಟ್ಟಾಗುತ್ತೆ ಇನ್ನೊಂದು ಫ್ಲೋರ್ ಎತ್ತಬೇಕು ಅಂತ ಇದ್ರೆ ದಯವಿಟ್ಟು ಕಾಲಮ್ ಸ್ಟ್ರಕ್ಚರ್ಗೆ ಹೋಗಿ ಆ್ಯಂಡ್ ಇಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಜಾಸ್ತಿ ಆಗ್ಬೋದು ಓಕೆ ಕಾಲಮ್ ಸ್ಟ್ರಕ್ಚರ್ಗೆ ಹೋಗಿ ಆ್ಯಂಡ್ ಕಾಲಮ್ ಸ್ಟ್ರಕ್ಚರಲ್ಲೇ ಟೆನ್ ಲ್ಯಾಕ್ ಒಳಗಡೆ ಮುಗಿಸ್ಬೋದು ಬಟ್ ಕಾಲಮ್ ಸ್ಟ್ರಕ್ಚರಲ್ಲಿ ಒಂದು ಫ್ಲೋರ್ ಜಾಸ್ತಿ ಮಾಡಬೇಕು ನಾಳೆ ದಿನ ಅಂತಂತಂದರೆ ಸ್ವಲ್ಪ ಕಾಸ್ಟನ್ನು ಜಾಸ್ತಿ ಮಾಡೋದ್ರ ಮೂಲಕ ನೀವು ಎಕ್ಸ್ಟ್ರಾ ಇನ್ನು ಎರಡು ಫ್ಲೋರನ್ನು ಗ್ರೌಂಡು ಫಸ್ಟು ಸೆಕೆಂಡು ವರ್ಗು ಕೊಟ್ಟು ಅಷ್ಟು ಸ್ಟ್ರಾಂಗ್ ಆಗಿ ಕೂಡ ಮಾಡ್ಬೋದು ಅದನ್ನು ಮಾಡೋದಕ್ಕೆ ನೀವು ಇಲ್ಲಿ ಸಪ್ರೇಟಾಗಿ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗತ್ತೆ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತೀರಾ ಅಂತಂದರೆ ಫ್ಯೂಚರ್ ತಲೆಲ್ಲ ಇಟ್ಕೊಂಡು ಇವೆಲ್ಲ ಬೇಡ ಇರೋದ್ರಲ್ಲಿ ಮಾಡಿ ಮುಗಿಸ್ತೀವಿ ಅಂತಂದರೆ ಟೆನ್ ಲ್ಯಾಕ್ ಒಳಗಡೆ ಮಾಡ್ಬೋದು ಆ್ಯಂಡ್ ನಿಮಗೆ ಸಂಪ್ ಬೇಕು ಅಂತಂದರೆ ಇಲ್ಲೂ ಕೂಡ ಐವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ವೀಕ್ಷಕರೇ ಟೆನ್ ಲ್ಯಾಕ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಕಂಪೌಂಡ್ ಬೇಕು ವಿತ್ ಗೇಟ್ ಬೇಕು ಅಂದರೆ ಇಲ್ಲೂ ಕೂಡ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ಸಪ್ರೇಟಾಗಿ ಖರ್ಚಾಗುತ್ತೆ ವೀಕ್ಷಕರೇ ಫೋರ್ ಇಂಚ್ ಬ್ಲಾಕಲ್ಲಿ ಕಟ್ಟಿರುವಂತಹ ಕಂಪೌಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ದಪ್ಪದಾಗಿ ಕಟ್ಟೋದಕ್ಕಾಗಲ್ಲ ಸೊ ಟೈಟ್ ಬಜೆಟಲ್ಲಿ ಕಟ್ಟುವಂತಹ ಮನೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕಷ್ಟಪಟ್ಟು ಸೈಟ್ ತೊಗೊಂಡಿರ್ತಾರೆ ದುಡ್ಡಿರೋದಿಲ್ಲ ಇರೋದೇ ಲೋನ್ ಸಿಗ್ತಾ ಇರೋದಿಲ್ಲ ಸೊ ಅವಾಗ ಹೇಗಾದರೂ ಮಾಡಿ ಹತ್ತು ಲಕ್ಷದಲ್ಲಿ ಒಂದು ನಮ್ದೇ ಆದಂಥ ಒಂದು ಮನೆ ಕಟ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರಲ್ಲ ಅಂಥವರಿಗೆ ಸೂಟೇಬಲ್ ಆಗಿರುವಂಥ ಮನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲೇದಾಗಿ ಎಷ್ಟು ದೊಡ್ಡದು ಮನೆ ಬರುತ್ತೆ ಸೆವೆನ್ ಹಂಡ್ರೆಡಿಂದ ಸೆವೆನ್ ಫಿಫ್ಟಿ ಫೀಟ್ ಫೀಟಲ್ಲಿ ಕಟ್ಟುವಂತಹ ಮನೆ ಚದರದಲ್ಲಿ ಕಟ್ಟುವಂಥ ಏಳು ಏಳುವರೆ ಚದರ ಮನೆ ಆ್ಯಂಡ್ ಇಲ್ಲಿ ಪ್ಲಾನ್ ತುಂಬ ಸಿಂಪಲ್ ಆಗಿರುತ್ತೆ ಓಕೆ ಸೊ ಒಂದು ಸ್ಕ್ವೇರ್ ನಿಮ್ಮ ಜಾಗ ತಗೊಳ್ಳಿ ಒಂದು ತರ್ಟಿ ಟು ತರ್ ತರ್ಟಿಗೆ ತರ್ಟಿ ಫೈವ್ ಜಾಗದಲ್ಲಿ ಕಟ್ಟುವಂತ ಮನೆ ಇದು ಓಕೆ ಸೊ ಇಲ್ಲಿ ಸೆಂಟ್ರಲ್ಲಿ ಒಂದು ಹಾಕೊಂಡ್ಬಿಟ್ರೆ ಪ್ಲಸ್ ಮಾರ್ಕ್ ಹಾಕೊಂಡ್ಬಿಟ್ರೆ ನಾಲ್ಕು ಭಾಗಗಳಾಗಿ ಇಲ್ಲಿ ವಿಂಗಡಿಸ್ಕೋಬೇಕಾಗತ್ತೆ ಕಂಪ್ಲೀಟ್ ನಿಮ್ಮ ಏರಿಯಾವನ್ನು ಒಂದು ಭಾಗದಲ್ಲಿ ಕಿಚನ್ ಒಂದು ಭಾಗದಲ್ಲಿ ಹಾಲ್ ಒಂದು ಭಾಗದಲ್ಲಿ ಒಂದು ರೂಮ್ ಇನ್ನೊಂದು ಭಾಗದಲ್ಲಿ ಇನ್ನೊಂದು ರೂಮ್ ಮಾಡಬೇಕಾಗುತ್ತೆ ಒಂದು ರೂಮನ್ನು ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಅಲ್ಲೇ ನೀವು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಇನ್ನೊಂದು ರೂಮು ಸ್ವಲ್ಪ ಚಿಕ್ಕದು ಮಾಡ್ಕೊಬೇಕಾಗತ್ತೆ ಜೊತೆಯಲ್ಲಿ ಹಾಲಲ್ಲಿ ನಿಮಗೆ ದೇವ್ರ ಮನೆ ಸಪ್ರೇಟಾಗಿ ಬರೋದಿಲ್ಲ ನಮ್ಮ ಸಿಗ್ಮಾ ಫರ್ನಿಚರ್ಗೆ ಹೋದ್ರೆ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿಗೆ ಒಂದು ಒಳ್ಳೊಳ್ಳೆ ದೇವ್ರ ಮನೆ ಸಿಗುತ್ತೆ ಸೂಪರ್ ಆಗಿರೋ ದೇವ್ರ ಮನೆಗಳು ಸಿಗ್ಬಿಡ್ತವೆ ಅದನ್ನು ಬಂದು ತಂದುಬಿಟ್ಟು ಬೇಕಾದರೆ ಗೋಡೆ ಮೇಲೆ ಇಲ್ಲಿ ನೀವು ಫಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಕೂಡ ಸ್ಟ್ಯಾಂಡ್ ಕೂಡ ಮಾಡ್ಬೋದು ದೊಡ್ಡ ದೊಡ್ಡ ಇದು ದೇವ್ರ ಮನೆಗಳು ಸಿಗ್ತವೆ ಐದರಿಂದ ಆರು ಸಾವಿರ ರೂಪಾಯಿಗೆ ಅದನ್ನು ಕೂಡ ನೀವು ಈಸಿಯಾಗಿ ಮಾಡ್ಬೋದು ಈಗ ಸೊ ನಾನು ಯಾವ ಥರ ನನ್ನ ಬರ್ಡೇನ ಇಲ್ಲಿ ಮಾಡಿಸ್ಕೊಂಡೆ ಸೊ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಬರ್ಡೆ ನಿಮ್ಮ ಫ್ಯಾಮಿಲಿ ಅವ್ರ ಬರ್ಡೇ ನಿಮ್ಮ ಮಕ್ಕಳ ಬರ್ಡೇ ಇರ್ಬೋದು ನಿಮ್ಮ ಅಚ್ಚುಮೆಚ್ಚಿನವರದು ಬರ್ಡೇ ಇದ್ದರೆ ದಯವಿಟ್ಟು ಅಥವಾ ಏನೇ ಪ್ರೋಗ್ರಾಮ್ ಇರಲಿ ನೀವು ದಯವಿಟ್ಟು ಬಂದು ಇಲ್ಲಿ ಆಚರಣೆ ಮಾಡಿ ತುಂಬ ಜನ ಮಕ್ಕಳಿದ್ದಾರೆ ಇಲ್ಲಿ ಸೊ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಓಕೆ ಸೊ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಬರ್ತಾ ಇರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಫಸ್ಟ್ ಕಮೆಂಟ್ಸಲ್ಲೂ ಕೂಡ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡ್ಬೋದು ಬೆಂಗಳೂರು ಹೊರಗಡೆ ಇದ್ರೆ ದಯವಿಟ್ಟು ಧನ ಸಹಾಯ ಮಾಡಬಹುದು ಮೇಡಮ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸರ್ ನಮ್ಮ ವೀಕ್ಷಕರು ತಿಳ್ಸ್ಕೊಡ್ತಾರೆ ಲಗ್ಗೆರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಬರುತ್ತೆ ಲಗ್ಗೆರೆ ಫ್ರೆಂಡ್ ಸರ್ಕಲ್ ಅಂತ ಬರುತ್ತೆ ಏನಾದ್ರು ಲ್ಯಾಂಡ್ ಮಾರ್ಕ್ ಇದೆಯಲ್ಲ ಸುತ್ತಮುತ್ತಲು ದೇವಸ್ಥಾನ ಅದು ಸರ್ ಟೆಂಪಲ್ ಅಲ್ಲಿ ಬರುತ್ತೆ ರಾಜರಾಜೇಶ್ವರಿ ಟೆಂಪಲ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಓಕೆ ಆಕಾಶ್ ಹತ್ರ ಸೊ ನಾನು ನಿಮಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತು ಪಸ್ ಕಮೆಂಟ್ಸ್ ಅಲ್ಲಿ ಅಲ್ಲಿಂದ ಇಲ್ಲಿ ಬರಬಹುದು ಅಂಡ್ ಎಲ್ಲ ಜೊತೆ ಮಕ್ಕಳ ಜೊತೆ ನೀವು ಇಂಟ್ರಾಕ್ಷನ್ ಮಾಡಬಹುದು ಮೇನ್ ಆಗಿ ಲೇಬರ್ ಚಾರ್ಜಸ್ ಎಲ್ಲ ಹೇಳ್ಬಿಡ್ತೀನಿ ಕಂಪ್ಲೀಟ್ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಬೇಕಂದ್ರೆ ಕಂಪ್ಲೀಟ್ ಆಗಿ ಟೈಪ್ ಮಾಡಿ ಹಾಕಿರ್ತೀನಿ ಅಲ್ಲಿ ಇದನ್ನೆಲ್ಲ ಕಾಪಿ ಮಾಡ್ಕೊಬಹುದು ಓಕೆನಾ ಸೊ ಡಿಸ್ಕ್ರಿಪ್ಷನ್ ಪಸ್ ಕಮೆಂಟ್ಸ್ ಹಾಕಿರ್ತೀನಿ ಅಲ್ಲಿಂದ ಬೇಕಾದ್ರೆ ಇದನ್ನ ಕಾಪಿ ಮಾಡ್ಕೊಳ್ಳಿ ಮೊದಲೇದಾಗಿ ಲೇಬರ್ ಚಾರ್ಜಸ್ ಒಂದು ಹತ್ತು ಲಕ್ಷದ ಮನೆ ಅಂತಂದ್ರೆ ಲೇಬರ್ ಚಾರ್ಜಸ್ ನಿಮಗೆ ಕಾಲುಭಾಗ ಎರಡೂವರೆ ಲಕ್ಷ ಹೋಗಿಬಿಡುತ್ತೆ ವೀಕ್ಷಕರೇ ಕಂಪ್ಲೀಟ್ ಆಗಿ ಎರಡೂವರೆ ಲಕ್ಷ ಬೇಕು ಲೇಬರ್ ಚಾರ್ಜಸ್ ಎವ್ರಿಥಿಂಗ್ ಎಲ್ಲ ಬಂದ್ಬಿಡ್ತು ರಿಮೇನಿಂಗ್ ಎರಡು ಏಳುವರೆ ಲಕ್ಷ ಇದೆ ಏಳುವರೆ ಲಕ್ಷದಲ್ಲಿ ಎಲ್ಲ ಮುಗಿಸ್ಬೇಕಲ್ವಾ ಹೇಳ್ತೀನಿ ಕೇಳಿ ಏಳ್ನೂರರಿಂದ ಏಳ್ನೂರ ಐವತ್ತು ಸ್ಕೋರ್ ಫೀಟ್ ನಮ್ಮ ಮನೆ ನೆಕ್ಸ್ಟ್ ಬರುವಂಥದ್ದು ಫೌಂಡೇಶನ್ ಆಲ್ರೆಡಿ ಹೇಳಿದ್ದೀನಿ ಲೋಡ್ ಬೇರಿಂಗ್ ಅನ್ನು ಮಾಡಿ ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಹೆಂಗಾದರೂ ಮಾಡಿ ಎಕ್ಸ್ಟ್ ಇನ್ನೊಂದು ಮನೆ ಕಟ್ಟೋಣ ಬಾಡಿಗೆ ಗಿಡ ಕೊಡೋಣ ಅಂತ ಹೇಳ್ತೀರಾ ಸೊ ಆಬ್ವಿಯಸ್ಲಿ ನೀವು ಕಾಲಮ್ ಸ್ಟ್ರಕ್ಚರ್ಗೆ ಹೋಗ್ಬೋದು ಇಲ್ಲಿ ಫೌಂಡೇಶನ್ ತ್ರೀ బై ఫోర్ బై త్రీ త్రీ బై త్రీ ఆగల ಆಳ ಬಂದ್ಬಿಟ್ಟು ಕಡಿ ಇಷ್ಟೇ ಮಾಡಬೇಕಾಗುತ್ತೆ ಇನ್ನೂ ಜಾಸ್ತಿ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಪ್ಲಿಂತ್ ಲೆವೆಲ್ ಅಲ್ಲಿ ಎರಡು ಕೋರ್ಸ್ ಮಾತ್ರ ತಗೊಳ್ಳಿ ಸಾಕಾಗುತ್ತೆ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಫೌಂಡೇಶನ್ ಪ್ಲಿಂತ್ ವರೆಗೆ ಬರೋವರೆಗೆ ನಿಮಗೆ ಒಂದೂವರೆ ಲಕ್ಷ ಇಲ್ಲಿ ಖರ್ಚು ಆಗುತ್ತೆ ವೀಕ್ಷಕರೇ ಏನೇನು ಯೂಸ್ ಮಾಡಬೇಕು ಏನೇನು ಯೂಸ್ ಮಾಡಬಾರ್ದು ಆಮೇಲೆ ತಿಳಿಸ್ಕೊಡ್ತೀನಿ ಸೆಂಟರ್ ಪಾರ್ಟ್ ಲೀವಿಂಗ್ ಪಾರ್ಟ್ ಅಂತ ಹೇಳ್ತಾರೆ ಈ ಲೀವಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿ ಎಲ್ಲ ಬಂದ್ಬಿಡ್ತು ಇದನ್ನ ಮಾಡೋದಕ್ಕೆ ನಿಮಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ವೀಕ್ಷಕರೇ ಸ್ಲ್ಯಾಬ್ ವರ್ಕ್ ಮಾಡೋದಕ್ಕೆ ನಿಮಗೆ ಒಂದೂವರೆ ಲಕ್ಷ ರೂಪಾಯಿಯಲ್ಲಿ ಖರ್ಚು ಆಗುತ್ತೆ ರಿಮೈನಿಂಗ್ ಪ್ಲಾಸ್ಟ್ರಿಂಗ್ ವಿಂಡೋ ಡೋರ್ ಗ್ರಿಲ್ ಪೇಂಟಿಂಗ್ ಸಿಂಪಲ್ ಪೇಂಟಿಂಗ್ ಅಂಡ್ ಸಿಂಪಲ್ ಕಿಚನ್ ಸ್ಲ್ಯಾಬ್ ಜೊತೆಲಿ ಸ್ಟೇರ್ ಕೇಸ್ ಜೊತೆಲಿ ಪ್ಲಂಬಿಂಗ್ ಚಿಕ್ಕದಾದಂತಹ ಎಲೆಕ್ಟ್ರಿಕಲ್ ಸೊ ಎಲ್ಲ ಸೇರಿಬಿಟ್ಟು ಉಳಿದ ಎರಡೂವರೆ ಲಕ್ಷದಲ್ಲೇ ಆಗಬೇಕು ಓಕೆನಾ ಇವನ್ ಫ್ಲೋರಿಂಗ್ ಕೂಡ ಇದರಲ್ಲೇ ಬಂದ್ಬಿಡ್ತು ಟೂ ಬೈ ಟು ಸೆರಾಮಿಕ್ ಟೈಲ್ಸ್ಗಳನ್ನು ಯೂಸ್ ಮಾಡಿ ವಿಟ್ರಿಫೈಡ್ ಮಾಡಿದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಬಟ್ ಟೂ ಬೈ ಟೂ ಹೋಗ್ತಾ ಇರೋದ್ರಿಂದ ವಿಟ್ರಿಫೈಡ್ಗೂ ಕೂಡ ಹೋಗ್ಬೋದು ಜಸ್ಟ್ ಟೂ ಬೈ ಟೂ ಬಿಟ್ಟು ಬೇರೆ ಯಾವುದಕ್ಕೂ ಹೋಗಬೇಡಿ ನಲವತ್ತು ರೂಪಾಯಿ ಒಳಗಡೆ ತರ್ಟಿ ಫೈವ್ ಟು ಫೋರ್ಟಿ ರುಪೀಸ್ ಪರ್ ಸ್ಕ್ವಾರ್ಪೀಟ್ ಇರುವಂಥ ಟೈಲ್ಸ್ಗಳನ್ನು ಇಲ್ಲಿ ಚೂಸ್ ಮಾಡಿ ವೀಕ್ಷಕರೇ ಸೊ ಆಗಬೇಕು ಅಂದರೆ ಆಗಬೇಕು ಏನೇನು ಯೂಸ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಹತ್ತು ಲಕ್ಷದಲ್ಲಿ ಒಂದು ಒಳ್ಳೆ ಮನೆಯ ಕಟ್ಬೋದು ಅಂತ ಹೇಳ್ಬೋದು ನಾಳೆನೇ ಹೋಗಿ ಅಲ್ಲಿ ಉಳ್ಕೋಬೋದು ವೀಕ್ಷಕರೇ ಸೊ ಮೊದಲೇದಾಗಿ ಸಿಕ್ಸ್ಟೀನ್ ಎಮ್ ಎಮ್ ರೋಣನ ಎಲ್ಲೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದ್ರ ಬದಲು ಟೆನ್ ಟ್ವೆಲ್ ಏಯ್ಟ್ ಎಮ್ ಎಮ್ ಕಾಂಬಿನೇಷನಲ್ಲೇ ಇಡೀ ಮನೆಯನ್ನು ಮುಗಿಸುವಂಥದ್ದು ವೀಕ್ಷಕರೇ ಬಟ್ ಮೇಲ್ಗಡೆ ಎತ್ತೀರಾ ಒಂದು ಫ್ಲೋರ್ ಎತ್ತುತ್ತೀರಾ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ ಫೌಂಡೇಶನ್ನಲ್ಲಿ ಇಲ್ಲಿ ನೀವು ಸಿಕ್ಸ್ಟೀನ್ ಎಮ್ ಎಮ್ ರಾಡನ್ನು ಯೂಸ್ ಮಾಡಬೇಕಾಗುತ್ತೆ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಹತ್ತಿರದ ಹನ್ನೊಂದು ಆಗಿಬಿಡುತ್ತೆ ಸೊ ಗಮನದಲ್ಲಿ ಇಟ್ಕೊಳ್ಳಿ ಇಲ್ಲ ಬೇಡ ನಾವು ಇಷ್ಟಲ್ಲೇ ಇರ್ತೀವಿ ಅಂತಂದರೆ ಡೆಫಿನೆಟ್ಲಿ ನೀವು ನಾನು ಹೇಳಿದಷ್ಟೇ ಯೂಸ್ ಮಾಡ್ಬೋದು ಟ್ವೆಲ್ ಟೆನ್ ಏಯ್ಟ್ ಎಮ್ ಎಮ್ ಕಾಂಬಿನೇಷನಲ್ಲೇ ನೀವು ಇಲ್ಲಿ ವರ್ಕ್ ಇಲ್ಲಿ ಮಾಡ್ಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಫೋರ್ಟಿ ತ್ರೀ ಗ್ರೇಡ್ ಎಮ್ ಎಮ್ ಸಿಮೆಂಟನ್ನು ಎಲ್ಲ ಕಡೆ ಯೂಸ್ ಮಾಡ್ಬೋದು ಜುವಾರಿ ಆ್ಯಂಡ್ ಪ್ರಿಯಾ ಸಿಮೆಂಟ್ ಎರಡೂ ಕೂಡ ಯೂಸ್ ಮಾಡಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇಲ್ಲಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಬರುವಂಥದ್ದು ಬ್ರಿಕ್ಸ್ಗಳು ಔಟರ್ ವಾಲ್ಗೆ ಸಿಕ್ಸ್ ಇಂಚಸ್ ಬ್ರಿಕ್ಸ್ ಇನ್ನರ್ ವಾಲ್ಗೆ ಫೋರ್ ಇಂಚಸ್ ಬ್ರಿಕ್ಸ್ ಕಾಂಕ್ರೀಟ್ ಬ್ಲಿಕ್ಸ್ ಬ್ರಿಕ್ಸ್ಗಳನ್ನು ಇಲ್ಲಿ ಯೂಸ್ ಮಾಡುವಂಥದ್ದು ಹೊಲ ಬ್ಲಾಕ್ಗಳನ್ನು ಯೂಸ್ ಮಾಡಿಬಿಡಿ ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ಗಳನ್ನು ಇಲ್ಲಿ ಯೂಸ್ ಮಾಡುವಂಥದ್ದು ವೀಕ್ಷಕರೇ ಇಟ್ಕೊಳ್ಳಿ ಆ್ಯಂಡ್ ಇನ್ನರ್ ವಾಲ್ಗಳಿಗೆ ಫೋರ್ ಇಂಚ್ ಬ್ರಿಕ್ಸ್ ಆ್ಯಂಡ್ ಲಿಂಟಲ್ಲನ್ನು ಕಟ್ ಲಿಂಟಲ್ಲನ್ನು ಯೂಸ್ ಮಾಡಿ ಆಲ್ ಓವರ್ ಲಿಂಟ್ ಹಾಕೋ ಆಗುತ್ತೆ ಅಲ್ಲಿ ಇರೋದೇ ಒಂದು ಫ್ಲೋರ್ ಮತ್ತೆ ಏನೇಕಂತ ಹೆವಿ ಲಿಂಟಲ್ಸು ಕಟ್ ಲಿಂಟಲ್ಗಳನ್ನು ಗಳನ್ನ ಅಂತಂದರೆ ಅಂತಂದ್ರೆ ಒಂದು ಏಟ್ ಫಿಟ್ ಆದ್ಮೇಲೆ ಸುತ್ತ ಸ್ಟ್ರೆಂತ್ ಒಂದು ಲೇಯರ್ ಹಾಕ್ತಾರೆ ನೀವು ಜಸ್ಟ್ ಎಲ್ಲೆಲ್ಲಿ ವಿಂಡೋಸ್ ಬರ್ತಾ ಇದೆ ಎಲ್ಲೆಲ್ಲಿ ಡೋರ್ ಬರ್ತಾ ಇದೆ ಅದರ ಮೇಲ್ಗಡೆ ಮಾತ್ರ ಇಲ್ಲಿ ಲಿಂಟ್ಲನ್ನ ಕಟ್ ಲಿಂಟಲ್ ಅಂತ ಹೇಳ್ತಾರೆ ಕಟ್ ಲಿಂಟ್ನ ಇಲ್ಲಿ ಯೂಸ್ ಮಾಡುವಂಥದ್ದು ಇನ್ನು ಫ್ರೇಮ್ ನ ವಿಚಾರಕ್ಕೆ ಬಂದ್ರೆ ಸಾಲ್ ವುಡ್ ನ ಫ್ರೇಮ್ ಯೂಸ್ ಮಾಡಿ ಪ್ರೈಮರ್ ಕೋಟೆಡ್ ಡೋರ್ ಗಳನ್ನ ಯೂಸ್ ಮಾಡಿ ಫ್ಲಶ್ ಡೋರ್ ಅನ್ನು ಯೂಸ್ ಮಾಡಬಹುದು ಬಟ್ ಪ್ರೈಮರ್ ಕೋಟೆಡ್ ಡೋರ್ ಇನ್ನೂ ಕಮ್ಮಿ ಆಗುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಅಂತ ಇಲ್ಲಿ ಹೇಳ್ಬೋದು ವಿಂಡೋಸ್ನ ವಿಚಾರಕ್ಕೆ ಬಂದರೆ ಅಲ್ಯೂಮಿನಿಯಂ ವಿಂಡೋಸನ್ನು ಯೂಸ್ ಮಾಡಿ ವಿತ್ ಗ್ರಿಲ್ ಓಕೆನಾ ಸೊ ಇದು ಗಮನದಲ್ಲಿರಲಿ ಆ್ಯಂಡ್ ಪಿ ವಿ ಸಿ ಡೋರ್ ಬಾತ್ರೂಮಿಗೆ ಬಾತ್ರೂಮಿಗೆ ಒಳ್ಳೆ ಗೇಜ್ ಇರುವಂತಹ ಪಿ ವಿ ಸಿ ಡೋರನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಯು ಪಿ ವಿ ಸಿ ಆಗಲಿ ಫ್ಲಶ್ ಡೋರ್ಗಳನ್ನಾಗಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಬಾತ್ರೂಮ್ ಫಿಟ್ಟಿಂಗ್ಸಿಗೆ ಬಂದರೆ ಎನಿ ಕಂಡೀಷನ್ ಪ್ಯಾರಾಗಾನ್ ಅಥವಾ ಮಾರ್ವೆಲ್ ಎ ಥರ ಬರುತ್ತೆ ತುಂಬ ಕಮ್ಮಿ ರೇಟಲ್ಲಿ ಸಿಗ್ತದೆ ಚೆನ್ನಾಗೂ ಕೂಡ ಇರುತ್ತೆ ಅಂತ ಹೇಳ್ಬೋದು ಇದನ್ನು ಯೂಸ್ ಮಾಡ್ಬೋದು ಪ್ಯಾರಿವಾರು ಸೆರಾ ಇವ್ಯಾವುದನ್ನು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರೋದು ಕಿಚನಲ್ಲಿ ಸ್ಲ್ಯಾಬ್ಸ್ ಮಾಡಬೇಕಲ್ಲ ಕಡಪಾ ಕಲ್ಲಿಂದ ಸಿಂಪಲ್ ಆಗಿರುವಂಥ ಒಂದು ಸ್ಲ್ಯಾಬನ್ನು ಇಲ್ಲಿ ರೆಡಿ ಮಾಡಿ ವೀಕ್ಷಕರೇ ಸಜ್ಜಾ ಹಾಕೊಳ್ಳಿ ತುಂಬ ಯೂಸ್ ಆಗುತ್ತೆ ರೂಮಲ್ಲೂ ಸಜ್ಜಾ ಹಾಕ್ಕೊಳ್ಳಿ ಕಿಚನಲ್ಲೂ ಎಲ್ ಸೇಪ್ ಸಜ್ಜಾ ಹಾಕ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು ಯೂಸೂ ಆಗುತ್ತೆ ಕಾಸ್ಟು ಕೂಡ ಕಟ್ ಕಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು ಪೇಂಟ್ ನಾವು ವಿಚಾರಕ್ಕೆ ಬಂದರೆ ಜೆಮ್ಮನ್ನು ಯೂಸ್ ಮಾಡಿ ಜೆಮ್ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮಗೆ ಜೊತೆಯಲ್ಲಿ ಇಲ್ಲಿ ಜೆಮ್ ಪ್ರೈಮರನ್ನು ಯೂಸ್ ಮಾಡಿ ಪ್ರೈಮರ್ಗೆ ನೀವು ಆ್ಯಕ್ಚುಲಿ ಟೈನ್ ಮಾಡಿಬಿಟ್ಟು ಅದನ್ನೇ ಆಸ್ ಅ ಕಲರ್ ಥರ ಬಿಡ್ಬೋದು ಫಸ್ಟೇ ಪಟ್ಟಿ ಮಾಡಿ ಪ್ರೈಮರ್ ಮಾಡಿ ಪೇಂಟ್ ಮಾಡ್ತಾರೆ ಯೂಶ್ವಲಿ ಪಟ್ಟಿ ಗಿಟ್ಟಿ ಎಲ್ಲ ಏನು ಬೇಡ ಡಸ್ಟ್ ಪ್ರೈಮರ್ ತೊಗೊಂಬನ್ನಿ ಪ್ರೈಮರ್ಗೆ ಸ್ಟೇನ್ ಮಾಡಿ ಸ್ಟೇನ್ ಅಂದರೆ ಕಲರ್ ಚೇಂಜ್ ಮಾಡಿ ವೈಟ್ ಇರುತ್ತಲ್ವ ಅದಕ್ಕೆ ನಿಮ್ಗೆ ಯಾವ ಕಲರ್ ಬೇಕಾದ್ರು ಮಾಡಿ ಎರಡು ಕೋಟ್ ಪ್ರೈಮರ್ ಹೊಡೆದ್ಬಿಡಿ ಸೂಪರ್ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಔಟರ್ ಎಕ್ಸ್ಟೀರಿಯರ್ಗೂ ಸಿಗುತ್ತೆ ಅದನ್ನು ಕೂಡ ಅದೇ ರೀತಿಯಲ್ಲಿ ನೀವು ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಫೈವ್ ಹಂಡ್ರೆಡ್ ಲೀಟರ್ ಡಬಲ್ ಲೇಯರ್ ಟ್ಯಾಂಕನ್ನು ಯೂಸ್ ಮಾಡಿ ಟ್ರಿಪಲ್ ಲೇಯರ್ಗೆ ಹೋಗ್ಬಿಡಿ ತುಂಬ ಜಾಸ್ತಿ ಆಗುತ್ತೆ ಡಬಲ್ ಲೇಯರ್ ಫೈವ್ ಹಂಡ್ರೆಡ್ ಲೀಟರ್ ಟ್ಯಾಂಕನ್ನು ಯೂಸ್ ಮಾಡಿದ್ರೆ ಎರಡೂವರೆ ಸಾವಿರ ರೂಪಾಯಿಯಲ್ಲಿ ಟ್ಯಾಂಕ್ ಕೆಲಸನೂ ಕೂಡ ಇಲ್ಲಿ ಮುಗಿದೋಗುತ್ತೆ ಅಂತ ಹೇಳ್ಬೋದು ನೀವು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳ ವಿಚಾರಕ್ಕೆ ಬಂದರೆ ಫೈ ಫಿಟ್ಟಿಂಗ್ಸನ್ನು ಇಲ್ಲಿ ಯೂಸ್ ಮಾಡಿ ವೀಕ್ಷಕರೆ ಫೈ ಫಿಟ್ಟಿಂಗ್ಸ್ಗಳು ತುಂಬ ಕಮ್ಮಿ ರೇಟಲ್ಲೂ ಸಿಗುತ್ತೆ ಸಿಂಪಲ್ ಆಗಿರೋದು ಯೂಸ್ ಮಾಡಿ ಬಾತ್ರೂಮ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಪ್ಲಂಬಿಂಗ್ ಇರ್ಬೋದು ಬಾತ್ರೂಮ್ ಅಂದರೆ ಪ್ಲಂಬಿಂಗ್ ಇವೆಲ್ಲವೂ ಕೂಡ ಅತಿ ಸಿಂಪಲ್ ಆಗಿ ಎಷ್ಟು ಬೇಕು ಅಷ್ಟೇ ಎಲ್ಲೆಲ್ಲಿ ಕೊಳಾಯಿ ಬೇಕು ಕಿಚನ್ನಲ್ಲಿ ಒಂದು ಕೊಳಾಯಿ ಬಾತ್ರೂಮಲ್ಲಿ ಒಂದು ಎರಡು ಕೊಳಾಯಿ ಸಾಕು ಇನ್ನು ಬೇರೆ ಎಲ್ಲ ಕಡೆಯೂ ಬೇಕಾಗಿಲ್ಲ ಇನ್ನು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು ಅಷ್ಟೇ ಇಪ್ಪತ್ತೈದು ಪಾಯಿಂಟ್ಸಲ್ಲೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಖರ್ಚು ಕಮ್ಮಿ ಮಾಡಬೇಕಲ್ವಾ ಸೊ ಚೆನ್ನಾಗಿ ಒಂದು ಪಾಯಿಂಟು ಎರಡು ರೂಮಲ್ಲಿ ಎರಡು ಎರಡು ಪಾಯಿಂಟ್ಸ್ಗಳು ಹಾಲಲ್ಲಿ ಬೇಕಾದರೆ ಒಂದು ಎಕ್ಸ್ಟ್ರಾ ಎರಡು ಪಾಯಿಂಟ್ಗಳನ್ನು ಇಲ್ಲಿ ಹಾಕುವಂಥದ್ದು ಟಿ ವಿ ಹತ್ರ ಒಂದು ಬೇರೆ ಕಡೆ ಒಂದು ಇಷ್ಟೇ ನಾಲ್ಕರಿಂದ ಐದು ಎಲ್ಲ ಲಿಮಿಟೆಡ್ ಆಗಿರಬೇಕು ಆವಾಗ ಮಾತ್ರ ನೀವು ಕಾಸ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಸಾಧ್ಯ ವೀಕ್ಷಕರೇ ಆ್ಯಂಡ್ ಸಂಪ್ ಬೇಕು ಅಂತಂದರೆ ಡೆಫಿನೆಟ್ಲಿ ಫಿಫ್ಟಿ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಹತ್ತರಿಂದ ಹತ್ತುವರೆ ಆಗುತ್ತೆ ಜೊತೆಯಲ್ಲಿ ಹೆವಿ ಫೌಂಡೇಶನ್ ಬೇಕಂದರೆ ಒಂದು ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ ನನ್ನ ಕೇಳಿದ್ರೆ ಡೆಫಿನೆಟ್ಲಿ ಒಂದೂವರೆ ಲಕ್ಷ ಖರ್ಚು ಮಾಡಿ ಎಕ್ಸ್ಟ್ರಾ ಮಾಡಿ ಹೇಗಾದರೂ ಹೇಗೋ ಹತ್ತು ಲಕ್ಷ ಹೊಂದಿಸ್ತಿರ್ತಾರೆ ಇನ್ನೂ ಸ್ವಲ್ಪ ಒಡೆದಾಡ್ಬಿಟ್ಟು ಒಂದೂವರೆ ಲಕ್ಷ ಎಕ್ಸ್ಟ್ರಾ ಖರ್ಚು ಮಾಡಿಬಿಟ್ಟು ಸ್ವಲ್ಪ ಹೆವಿ ಫೌಂಡೇಶನ್ ಹಾಕ್ಕೊಂಡ್ರೆ ನಾಳೆ ದಿನ ಇನ್ನೂ ಎರಡು ಫ್ಲೋರ್ಗಳನ್ನು ಕೊಡೋಣ ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೋದು ಯಾಕಂದರೆ ಇರೋದೇ ಸವೆನ್ ಫಿಫ್ಟಿ ಸ್ಕ್ವರ್ ಫೀಟ್ ಅಲ್ವಾ ಆರಾಮಾಗಿ ಇನ್ನೊಂದು ಎರಡು ಫ್ಲೋ ಎರಡು ಫ್ಲೋರನ್ನು ಕೂಡ ನೀವು ಈಸಿಯಾಗಿ ಮಾಡ್ಬೋದು ವೀಕ್ಷಕರೇ ಸೊ ಇವೆಲ್ಲ ಡೀಟೇಲ್ಸ್ಗಳನ್ನು ನಾನು ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಸ್ ಕಮೆಂಟ್ಸಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ ಅಲ್ಲಿಂದನೂ ಕೂಡ ನೀವು ಇದನ್ನೆಲ್ಲ ತಿಳ್ಕೊಬೋದು ಎಲ್ಲೆಲ್ಲಿ ಯಾವುದನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಬೋದು ಆ್ಯಂಡ್ ಆಗಿ ಫಾಸ್ಟ್ ವರ್ಕ್ ಹೌದು ವೀಕ್ಷಕರೇ ಇವೆಲ್ಲವೂ ಮಾಡೋದಕ್ಕೆ ಕೆಲಸ ಬೇಗ 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 ಸಾಕಬೇಕಾಗತ್ತೆ ಎಷ್ಟು ಕ್ವಿಕ್ಕಾಗಿ ಮಾಡ್ತೀರಾ ಅಷ್ಟು ಹಣ ಉಳಿತಾಯ ಆಗತ್ತೆ ಅಂತ ಹೇಳ್ಬೋದು ಸೊ ಕರೆಕ್ಟಾಗಿ ಮಾತಾಡ್ಕೊಬೇಕು ಪ್ರತಿಯೊಂದನ್ನು ಕೂಡ ಎಷ್ಟು ಬೇಕೋ ಅಷ್ಟು ನೀಟಾಗಿ ತಂದ್ಕೊಬೇಕು ವೇಸ್ಟೇಜನ್ನು ಅವಾಯ್ಡ್ ಮಾಡಬೇಕು ಹೌದು ವೀಕ್ಷಕರೇ ನಾನು ಆ್ಯಕ್ಚುಲಿ ನಾನು ಬೇರೆ ಬೇರೆ ವೀಡಿಯೋಸ್ಗಳಲ್ಲಿ ವೇಸ್ಟೇಜ್ ಅವಾಯ್ಡ್ ಮಾಡೋದು ಹೇಗೆ ಹಣ ಉಳಿಸೋದು ಹೇಗೆ ಜೊತೆಯಲ್ಲಿ ಫ್ರಾಡನ್ನು ಅವಾಯ್ಡ್ ಮಾಡೋದು ಹೇಗೆ ಎಲ್ಲವನ್ನು ಬೇರೆ ಬೇರೆ ವಿಡಿಯೋದಲ್ಲಿ ಮಾಡಿರ್ತೀನಿ ದಯವಿಟ್ಟು ಅದನ್ನು ನೋಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ ಸೊ ನೋಡಿದ್ರಲ್ಲ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದ್ರೆ ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಮೇನ್ ಆಗಿ ವಿಡಿಯೋನ ಶೇರ್ ಮಾಡೋದನ್ನ ಇಲ್ಲಿ ಮರಿಬೇಡಿ ವೀಕ್ಷಕರೇ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗನ್ನು ಬೆಳೆಸಬೇಕು ನಮಸ್ಕಾರ